ನಮಸ್ಕಾರ ಮಕ್ಕಳೇ ಇದು ಗಣಿತ ಎಂಟನೇ ತರಗತಿ ಭಾಗ ಎರಡು ಅಧ್ಯಾಯ ಆರು ಅಪವರ್ತಿಸುವಿಕೆ ಈ ಪಾಠದಲ್ಲಿ ಇವತ್ತು ನಾವು ಅಭ್ಯಾಸ ಆರು ಪಾಯಿಂಟ್ ಮೂರರಲ್ಲಿ ಒಂದೊಂದಾಗಿ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಇದಕ್ಕಿಂತ ಮುಂಚೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಬಟನ್ನನ್ನು ತಾಲನ್ನು ಆಪ್ಷನನ್ನು ಆರಿಸಿಕೊಳ್ಳಿ ಯಾಕಂದರೆ ಈ ಒಂದು ಚಾನಲ್ನಲ್ಲಿ ಆರು ಮತ್ತು ಏಳು ಎಂಟನೇ ತರಗತಿ ಎಲ್ಲ ಅಭ್ಯಾಸಗಳನ್ನು ಬಿಡಿಸಲು ಪ್ರಯತ್ನಿಸುತ್ತಿರುತ್ತೇವೆ ಅಭ್ಯಾಸ ಆರು ಪಾಯಿಂಟ್ ಮೂರು ಒಂದನೇ ಪ್ರಶ್ನೆ ಈ ಕೆಳಗಿನ ಭಾಗಾಕಾರಗಳನ್ನು ಮಾಡಿ ಒಂದರಿಂದ ಹಿಡಿದು ಐದು ಲೆಕ್ಕಗಳಿದ್ದಾವೆ ಭಾಗಾಕಾರ ಅಂದರೆ ಬೇರೆ ಏನೂ ಅಲ್ಲ ಇಲ್ಲಿ ಅಂಶ ಮತ್ತು ಛೇದದಲ್ಲಿ ಬರ್ಕೊಂಡು ಇಲ್ಲಿ ಭಾಗಿಸ್ಬೇಕು ಇಪ್ಪತ್ತೆಂಟು ಗಾತ ನಾಲ್ಕು ಡಿವೈಡೆಡ್ ಬೈ ಐವತ್ತಾರು ಎಕ್ಸ್ ಇಲ್ಲಿ ಅಂಶ ಮತ್ತು ಛೇದ್ದಲ್ಲಿ ಬರೆದ್ರೂ ಡಿವೈಡೆಡ್ ಬೈನೇ ಈ ರೀತಿ ನಾವು ಡಿವೈಡೆಡ್ ಬೈ ಮಾಡಿದ್ರು ಒಂದೇ ಈಗ ಸಂಖ್ಯೆಯನ್ನು ಇಪ್ಪತ್ತೆಂಟು ಹಂಗೆ ಬರ್ಕೊಳ್ತೀವಿ ಐವತ್ತಾರು ಹಂಗೆ ಬರ್ಕೊಂಡಿದ್ವಿ ಎಕ್ಸ್ನಾಗಾತ ನಾಲ್ಕು ಅಂದರೆ ಎಕ್ಸನ್ನು ನಾಲ್ಕು ಸತಿ ಗುಣಿಸ್ಬೇಕು ಇಲ್ಲಿ ಕೆಳಗಡೆ ಒಂದು ಸತಿ ಇದೆ ಒಂದು ಸತಿ ಇರೋ ಎಕ್ಸು ಇಲ್ಲಿ ಮೇಲೆ ಒಂದು ಸತಿ ಇರೋ ಎಕ್ಸನ್ನ ಹೋಯ್ತು ಎಕ್ಸ್ ಒಂದ್ಲೆ ಒಂದು ಎಕ್ಸ್ ಒಂದಲೇ ಒಂದು ಅಂತ ಆಮೇಲೆ ಏಳರ ಮಗ್ಗೆಗೆ ಏಳು ನಾಲ್ಕಲೆ ಇಪ್ಪತ್ತೆಂಟು ಏಳು ಎಂಟಲೇ ಐವತ್ತಾರು ಮತ್ತು ನಾಲ್ಕರ ಮಧ್ಯೆಗೆ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡಲೆ ಎಂಟು ಕೆಳಗೆ ಎರಡು ಉಳಿದಿದೆ ಸಂಖ್ಯೆ ಮೇಲೆ ಎಕ್ಸ್ ಎಷ್ಟು ಉಳಿದಿದೆ ಎಕ್ಸ್ನಗಾತ ಮೂರು ಎಕ್ಸ್ ಮೂರು ಎಕ್ಸ್ನಗಾತ ಮೂರು ಉಳಿದಿದೆ ಕೆಳಗೆ ಎರಡು ಉಳಿದಿದೆ ಎರಡನೇ ಎಕ್ಸ್ನಗಾತ ಮೂರು ಅಂತ ಬರಿಬೋದು ನೆಕ್ಸ್ಟ್ ಎರಡನೇದು ಮೈನಸ್ ಮೂವತ್ತಾರು ವೈನಗಾತ ಮೂರು ಡಿವೈಡೆಡ್ ಬೈ ಒಂಬತ್ತು ವೈನಗಾತ ಎರಡು ಮೈನಸ್ ಮೂವತ್ತಾರು ಹಂಗೆ ಬರ್ಕಂಡ್ವಿ ವೈ ನಗಾತ ಮೂರು ಅಂದರೆ ವೈಯನ್ನು ಮೂರು ಸತಿ ಗುಣಿಸ್ಕೊಂಡ್ವಿ ಇನ್ ಕೆಳಗೆ ಒಂಬತ್ತು ಹಂಗೆ ಬರೆದ್ವಿ ವೈನ ಗಾತ ಎರಡು ಅಂದರೆ ವೈನನ್ನು ಎರಡು ಸತಿಗೊಳಿಸಿದ್ವಿ ಈ ಒಗೂ ಈ ವೈಗೂ ಹೋಯ್ತು ಈ ಒಯ್ಗೂ ಈ ವೈಗೂ ಹೋಯ್ತು ಆದರೆ ಎರಡು ವೈ ಎರಡು ವೈಗೆ ಓದ್ವು ಆಮೇಲೆ ಸಂಖ್ಯೆಯನ್ನು ಬಾಕ್ಸೋಣ ಒಂಬತ್ತೊಂದಲೇ ಒಂಬತ್ತು ಒಂಬತ್ನಾಲ್ಕಲೇ ಮೂವತ್ತಾರು ಎಷ್ಟು ಉಳಿತು ಮೈನಸ್ ನಾಲ್ಕು ಉಳಿತು ವೈ ಹಂಗೆ ಉಳಿತು ಮೈನಸ್ ನಾಲ್ಕು ವೈ ನೆಕ್ಸ್ಟ್ ಮೂರನೇದು ಅರವತ್ತಾರು ಪಿ ಕ್ಯೂ ಸ್ಕ್ವಯರ್ ಆರ್ ನಗಾತ ಮೂರು ಡಿವೈಡೆಡ್ ಬೈ ಹನ್ನೊಂದು ಕ್ಯೂ ಆರ್ ಸ್ಕ್ವೇರ್ ಇಲ್ಲಿ ಮೇಲಿರೋದು ಅಂದರೆ ಅಂಶದಲ್ಲಿರೋದು ಅರವತ್ತಾರು ಇಂಟು ಪಿ ಕ್ಯೂ ನಗಾತ ಎರಡು ಅಂದರೆ ಕ್ಯೂ ಅನ್ನು ಎರಡು ಸತಿ ಗುಣಿಸ್ಬೇಕು ಆರ್ ನಗಾತ ಮೂರು ಅಂದರೆ ಆರ್ನ ಮೂರು ಸತಿ ಗುಣಿಸ್ಬೇಕು ಕೆಳಗೆ ಹನ್ನೊಂದು ಬರೆದ್ವಿ ಕ್ಯೂ ಒಂದು ಸತಿ ಇದೆ ಆರು ಎರಡು ಸತಿ ಆರನ್ನ ಎರಡು ಸತಿ ಗುಣಿಸ್ಬೇಕು ಈ ಎರಡು ಆರ್ಗೂ ಈ ಎರಡು ಆರ್ಗೂ ಹೋಯಿತು ಮತ್ತು ಒಂದು ಕ್ಯೂಗು ಒಂದು ಕ್ಯೂಗೂ ಹೋಯಿತು ಸಂಖ್ಯೆ ಹನ್ನೊಂದು ಹನ್ನೊಂದೊಂದಲೆ ಹನ್ನೊಂದು ಹನ್ನೊಂದಾರಲೆ ಅರವತ್ತಾರು ಆರು ಉಳಿತು ಕೆಳಗೆ ಆರು ಉಳಿತು ಪಿ ಉಳಿದಿದೆ ಕ್ಯೂ ಉಳಿದಿದೆ ಆರು ಉಳಿದಿದೆ ಒಂದು ಪಿ ಒಂದು ಕ್ಯೂ ಒಂದು ಆರು ಆರು ಪಿ ಕ್ಯೂ ಆರು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಮೂವತ್ತ್ನಾಲ್ಕು ಎಕ್ಸ್ನ ಗಾತ ಮೂರು ವೈನ ಗಾತ ಮೂರು ಗಾತ ಮೂರು ಡಿವೈಡೆಡ್ ಬೈ ಐವತ್ತೊಂದು ಎಕ್ಸ್ ವೈನ ಗಾತ ಎರಡು ಝಡ್ನ ಗಾತ ಮೂರು ಈ ಇದನ್ನು ನಾವು ಮೇಲೆ ಬರ್ಕೋಣ ಮೂವತ್ತ್ನಾಲ್ಕು ಎಕ್ಸ್ನಗಾತ ಮೂರಂದರೆ ಎಕ್ಸನ್ನು ಮೂರು ಸತಿ ವೈನಗಾತ ಮೂರು ಅಂದರೆ ವೈಯನ್ನು ಮೂರು ಸತಿ ಝೆಡ್ನ ಗಾತ ಮೂರಂದರೆ ಅನ್ನ ಮೂರು ಸತಿ ಗುಣಿಸ್ಬೇಕು ಕೆಳಗೆ ಐವತ್ತೊಂದು ಇಂಟು ಎಕ್ಸ್ ಒಂದೇ ಸರಿ ಇದೆ ವೈಯನ್ನು ಎರಡು ಸತಿ ಗುಣಿಸ್ಬೇಕು ಅನ್ನ ಮೂರು ಸತಿ ಗುಣಿಸ್ಬೇಕು ಈ ಮೂರು ಸತಿ ಗುಣಿಸಿರೋ ಝಡ್ಗೂ ಇಲ್ಲಿ ಮೂರು ಸತಿ ಗುಣಿಸಿರೋ ಝೆಡ್ಗೂ ಹೋಯ್ತು ನೆಕ್ಸ್ಟ್ ಎರಡು ಸತಿ ಗುಣಿಸಿರೋ ವೈಗೂ ಇಲ್ಲಿ ಎರಡು ಸತಿ ಗುಣಿಸಿರೋ ವೈಗೂ ಹೋಯ್ತು ಒಂದು ಎಕ್ಸ್ಗೂ ಇನ್ನೊಂದು ಎಕ್ಸ್ಗೂ ಹೋಯ್ತು ಇಲ್ಲಿ ನಾವು ಹದಿನೇಳರ ಮಧ್ಯೆಗೆ ಹೋಗುತ್ತೆ ನೋಡ್ರಿ ಹದಿನೇಳು ಎರಡಲೆ ಮೂವತ್ತ್ನಾಲ್ಕು ಹದಿನೇಳು ಮೂರಲೆ ಐವತ್ತೊಂದು ಮ್ಯಾಲೆ ಎಷ್ಟು ಉಳಿತು ಎರಡು ಎಕ್ಸ್ ಎಷ್ಟು ಉಳಿದವೆ ಎರಡು ಉಳಿದವೆ ಎಕ್ಸ್ನಗಾತ ಎರಡು ಎರಡು ಎಕ್ಸ್ನಗಾತ ಎರಡು ವೈ ಕೆಳಗೆ ಮೂರು ಮೂರನೇ ಎರಡು ಎಕ್ಸ್ನಗಾತ ಎರಡು ವೈ ಉತ್ತರ ನೆಕ್ಸ್ಟ್ ಐದನೇ ಲೆಕ್ಕ ಹೋಗೋಣ ಐದನೇ ಲೆಕ್ಕ ಏನಿದೆ ಹನ್ನೆರಡು ಏನಾಗಾತ ಎಂಟು ಬೀ ನಗಾತ ಎಂಟು ಡಿವೈಡೆಡ್ ಬೈ ಮೈನಸ್ ಏನಗಾತ ಆರು ಬೀ ನಗಾತ ನಾಲ್ಕು ಹನ್ನೆರಡು ಏನಾಗಾತ ಎಂಟು ಬೀ ನಗಾತ ಎಂಟು ಬರ್ಕಂಡ್ವಿ ಕೆಳಗೆ ಮೈನಸ್ ಆರು ಏನಾಗಾತ ಆರು ಬಿ ನಗಾತ ನಾಲ್ಕು ಇಲ್ಲಿ ಬಾಗಿಸೋಣ ಆರೊಂದಲೆ ಆರು ಆರೆಡಲೇ ಹನ್ನೆರಡು ಆಮೇಲೆ ಎಷ್ಟು ಉಳಿತು ಎರಡು ಉಳಿತು ಮೈನಸ್ ಎರಡು ಹಂಗೆ ಬರ್ದ್ವಿ ಇಲ್ಲಿ ನಾವು ಏನಗಾತ ಎಂಟು ಅಂದರೆ ಏನ ನಾವು ಎಂಟು ಸತಿ ಗುಣಿಸಿಲ್ಲ ನಾವು ಒಂದು ಘಾತಾಂಕ ನಿಯಮ ಇದೆ ಏನಪ್ಪ ಅಂದರೆ ಏನಗಾತ ಎಮ್ ಡಿವೈಡೆಡ್ ಬೈ ಏನಗಾತ ಎನ್ ಈಸ್ ಈಕ್ವಲ್ ಟು ಏನಗಾತ ಎಮ್ ಮೈನಸ್ ಎನ್ ಅಂದರೆ ಗ ನಾ ಅಂದರೆ ನಾವು ಆಧಾರ್ ಸಂಖ್ಯೆ ಒಂದೇ ಇದ್ದಾಗ ಗಾತಗಳನ್ನು ನಾವು ಕಳಿಬಹುದು ಅಂತ ಗುಣಿಸ್ಬೇಕಾದ್ರೆ ಕೂಡ್ತೀವಿ ಭಾಗಿಸ್ಬೇಕಾದ್ರೆ ಕಳಿತೀವಿ ಇಲ್ಲಿ ಆಧಾರ ಸಂಖ್ಯೆ ಒಂದೇ ಇದೆ ಇಲ್ಲಿ ಗಾತಾಂಕಗಳನ್ನು ಕಳೀಬೇಕು ಎಂಟು ಮೈನಸ್ ಆರು ನೆಕ್ಸ್ಟ್ ಇಲ್ಲೂ ಅಷ್ಟೇ ಆಧಾರ್ ಸಂಖ್ಯೆ ಬಿ ಬಿ ಇದೆ ನಾವು ಆ ಗಾತಗಳನ್ನು ಕಳಿಬೇಕು ಎಂಟು ಮೈನಸ್ ನಾಲ್ಕು ಅಂತ ನಾವು ಮೊದಲನಾಗೆ ಎಲ್ಲ ಗುಣಿಸ್ಕೊಂಡು ಬಾಗ್ಸಿದ್ರೂ ಓಕೆ ಎಂಟ್ರಾಗ ಆರು ಹೋದರೆ ಎರಡು ಏನಾಗಾತ ಎರಡು ಎಂಟ್ರಾಗ ನಾಲ್ಕು ಹೋದರೆ ನಾಲ್ಕು ಬಿನಾಗತ ನಾಲ್ಕು ಉತ್ತರ ಏನು ಮೈನಸ್ ಎರಡು ಏನಾಗಾತ ಎರಡು ಬೀನಾಗಾತ ನಾಲ್ಕು ನೆಕ್ಸ್ಟ್ ಎರಡನೇ ಮೇನ್ನು ಓದೋಣ ಅಭ್ಯಾಸ ಆರು ಪಾಯಿಂಟ್ ಮೂರರಲ್ಲಿ ಈ ಕೆಳಗಿನ ಬಹುಪದೋಕ್ತಿಗಳನ್ನು ಕೊಟ್ಟಿರುವ ಏಕಪದೋಕ್ತಿಯಿಂದ ಭಾಗಿಸಿ ಇವು ಬಹುಪದೋಕ್ತಿಗಳು ಇವು ಎರಡು ಪದ ಇಲ್ಲಿ ಮೂರು ಪದ ಅವನ್ನ ಒಂದು ಪದದಿಂದ ಭಾಗಿಸ್ರಿ ಅಂತ ಹೇಳ್ತದಾನೆ ಅದನ್ನು ನಾವು ಎಕ್ಸೈಜ್ನಾಗಿ ಒಂದೊಂದಾಗಿ ಮಾಡೋಣ ಐದು ಎಕ್ಸ್ ಕ್ವಯರ್ ಮೈನಸ್ ಆರು ಎಕ್ಸ್ ಡಿವೈಡೆಡ್ ಬೈ ಮೂರು ಎಕ್ಸ್ ಐದು ಎಕ್ಸ್ಕ್ವಯರ್ ಮೈನಸ್ ಆರು ಎಕ್ಸನ್ನು ಮೇಲೆ ಬರ್ಕೊಳ್ಳೋಣ ಕೆಳಗೆ ಮೂರು ಎಕ್ಸ್ ಬರ್ಕೊಳ್ಳೋಣ ಈ ಐದು ಎಕ್ಸ್ ಸ್ಕ್ವೇರ್ ಮತ್ತು ಆರು ಎಕ್ಸ್ನಲ್ಲಿ ಎಕ್ಸ್ ಕಾಮನ್ ಇದೆ ಎಕ್ಸನ್ನು ಹೊರಗೆ ತೆಗಿಯೋಣ ಇಲ್ಲಿ ಎಕ್ಸ್ ಹೊರಗೆ ತೆಗೆದ್ರೆ ಐದು ಎಕ್ಸ್ ಉಳಿತು ಇದರಲ್ಲಿ ಎಕ್ಸ್ ಹೊರಗೆ ತೆಗೆದ್ರೆ ಮೈನಸ್ ಆರು ಉಳಿತು ಇಲ್ಲಿ ನಾವು ಎಕ್ಸನ್ನು ಹೊರಗೆ ತೆಗ್ದಿದ್ವಿ ಇಲ್ಲಿ ಕೆಳಗೊಂದು ಎಕ್ಸ್ ಇದೆ ಎಕ್ಸ್ಗೂ ಎಕ್ಸ್ಗೂ ಹೋಯ್ತು ಮೇಲೆ ನೋಡಿತು ಐದು ಎಕ್ಸ್ ಮೈನಸ್ ಆರು ಉಳಿತು ಕೆಳಗೆ ಮೂರು ಉಳಿದಿದೆ ನಾವು ಮತ್ತೆ ಮೂರನ್ನು ಐದು ಎಕ್ಸ್ ಕೆಳಗೆ ಮೂರು ಹಾಕೋಣ ಅಂದರೆ ಐದು ಎಕ್ಸನ್ನು ಮೂರರಿಂದ ಭಾಗಿಸೋಣ ಜೊತೆಗೆ ಆರನ್ನು ಮೂರರಿಂದ ಭಾಗಿಸೋಣ ಮೂರನೇ ಐದು ಎಕ್ಸ್ ಹಂಗೆ ಉಳಿತು ಇಲ್ಲಿ ಮೂರೊಂದಲೇ ಮೂರು ಮೂರಡಲೇ ಆರು ಮೈನಸ್ ಎರಡು ಉಳಿತು ನೆಕ್ಸ್ಟ್ ಎರಡನೇ ಲೆಕ್ಕ ಮೂರು ವೈನಗಾತ ಎಂಟು ಮೈನಸ್ ನಾಲ್ಕು ವೈನಗಾತ ಆರು ಪ್ಲಸ್ ಐದು ವೈನಗಾತ ನಾಲ್ಕು ಡಿವೈಡೆಡ್ ಬೈ ವೈನಗಾತ ನಾಲ್ಕು ನಾವು ಪ್ರತಿಯೊಂದು ಪದವನ್ನು ವೈನ ಗಾತ ನಾಲ್ಕರಿಂದ ಭಾಗಿಸ್ಬಿಡೋಣ ಮೂರು ವೈನಘಾತ ಎಂಟು ಡಿವೈಡೆಡ್ ಬೈ ವೈನಗಾತ ನಾಲ್ಕು ಮೈನಸ್ ನಾಲ್ಕು ವೈನಘಾತ ಆರು ಡಿವೈಡೆಡ್ ಬೈ ವೈನಗಾತ ನಾಲ್ಕು ಪ್ಲಸ್ ಐದು ವೈನಘಾತ ನಾಲ್ಕು ಡಿವೈಡೆಡ್ ಬೈ ವೈನಗಾತ ನಾಲ್ಕು ಇಲ್ಲಿ ಮೊದಲೇ ಹೇಳಿದಾಗೆ ಆಧಾರ ಸಂಖ್ಯೆ ಒಂದೇ ಇದ್ದರೆ ಗಾತಗಳನ್ನು ಕಳಿಬೋದು ಮೂರು ವೈನಗಾತ ಎಂಟು ಮೈನಸ್ ನಾಲ್ಕು ಎಂಟು ಮೈನಸ್ ನಾಲ್ಕು ಮೈನಸ್ ನಾಲ್ಕು ವೈನಗಾತ ಆರು ಮೈನಸ್ ನಾಲ್ಕು ಇಲ್ಲಿ ಭಾಗಕಾರ ಘಾತಾಂಕಗಳ ಭಾಗಕಾರ ಮತ್ತು ಇಲ್ಲಿ ಐದು ವೈನಗಾತ ನಾಲ್ಕು ಮೈನಸ್ ನಾಲ್ಕು ಕೆಳಗೆ ನಾಲ್ಕಿದೆ ನಾಲ್ಕು ಮೈನಸ್ ನಾಲ್ಕು ಇಲ್ಲಿ ಮೂರು ಹಂಗೆ ಬರೆದ್ವಿ ವೈನಗಾತ ಎಂಟ್ರಾಗ ನಾಲ್ಕು ಹೋದರೆ ನಾಲ್ಕು ಮೈನಸ್ ನಾಲ್ಕು ಹಂಗೆ ಬರೆದ್ವಿ ವೈನಗಾತ ಆರ್ರಾಗ ನಾಲ್ಕು ಹೋದರೆ ಎರಡು ಪ್ಲಸ್ ಐದು ಹಂಗೆ ಬರೆದ್ವಿ ವೈನಗಾತ ನಾಲ್ಕು ಮೈನಸ್ ನಾಲ್ಕು ಝೀರೋ ಇದು ಸೇಮ್ ಏನೂ ಮಾಡಕ್ಕೆ ಬರಲ್ಲ ಇದು ಮೂರು ವೈನಗಾತ ನಾಲ್ಕು ಮೈನಸ್ ನಾಲ್ಕು ವೈನಘಾತ ಎರಡು ಇಲ್ಲಿ ವೈನಘಾತ ಸೊನ್ನೆ ಬೆಲೆ ಒಂದಾಗುತ್ತೆ ಐದು ಐದೊಂದಲೇ ಐದು ಇದೇ ಉತ್ತರ ಆಗುತ್ತೆ ನೆಕ್ಸ್ಟು ಎರಡನೇ ಪ್ರಶ್ನೆ ಆಯ್ತು ಎರಡನೇ ಲೆಕ್ಕ ಆಯಿತು ಮೂರನೇ ಲೆಕ್ಕಕ್ಕೆ ಹೋಗೋಣ ಎಂಟು ಎಕ್ಸ್ನಗಾತ ಮೂರು ವೈನಾಗಾತ ಎರಡು ಝಡ್ನ ಗಾತ ಎರಡು ಪ್ಲಸ್ ಎಕ್ಸ್ನ ಗಾತ ಎರಡು ವೈನ ಗಾತ ಮೂರು ಝೆಡ್ನಾಗಾತ ಎರಡು ಪ್ಲಸ್ ಎಕ್ಸ್ನಾಗಾತ ಎರಡು ವೈನ ಗಾತ ಎರಡು ಝೆಡ್ನಾಗಾತ ಮೂರು ಡಿವೈಡೆಡ್ ಬೈ ನಾಲ್ಕು ಎಕ್ಸ್ನ ಗಾತ ಎರಡು ವೈನ ಗಾತ ಎರಡು ಜೆಡ್ನಾಗಾತ ಎರಡು ನಾವು ಇದರಲ್ಲಿ ಎಂಟನ್ನು ಹಂಗೆ ಬರ್ಕೊಂಡು ಇದರಲ್ಲಿರೋ ಕಾಮನ್ ಆಗಿರೋದು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವರ್ ಝೆಡ್ ಸ್ಕ್ವೇರನ್ನು ಹೊರಗೆ ತೆಗೆಯೋಣ ಇದರಲ್ಲೂ ಅಷ್ಟೇ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವರ್ ಝಡ್ ಸ್ಕ್ವೇರನ್ನು ಹೊರಗೆ ತೆಗೆಯೋಣ ಇದರಲ್ಲೂ ಎಕ್ಸ್ ಸ್ಕ್ವಯರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರನ್ನು ಹೊರಗೆ ತೆಗಿ ಕಾಮನ್ ಆಗಿರೋದು ಹೊರಗೆ ತೆಗೆದ್ರೆ ಇದರಲ್ಲಿ ಏನು ಉಳಿತು ಎಕ್ಸ್ ಸ್ಕ್ವೇರ್ ಹೋದರೆ ಇನ್ನು ಒಂದು ಎಕ್ಸ್ ಉಳಿತು ಇಲ್ಲಿ ವೈ ಸ್ಕ್ವೇರ್ ಹೋಯ್ತು ಝೆಡ್ ಸ್ಕ್ವೇರ್ ಹೋಯ್ತು ಅಂದರೆ ಎಕ್ಸ್ ಉಳಿತು ಇಲ್ಲಿ ಇಲ್ಲಿ ವೈನಾಗತ ಮೂರು ಇರೋದ್ರಲ್ಲಿ ವೈ ಸ್ಕ್ವೇರ್ ಹೋದರೆ ಇನ್ನು ವೈ ಉಳಿತು ಇಲ್ಲಿ ಝಡ್ನಾಗಾತ ಮೂರು ಇರೋದ್ರಲ್ಲಿ ಒಂದು ಝೆಡ್ ಉಳಿತು ಇವೆಲ್ಲ ವರಕ್ಕೆ ಬಂದವು ಅಂದರೆ ಕಾಮನ್ನಾಗಿರೋದು ಹೊರಗೆ ತೆಗಿದ್ವಿ ಇವಾಗ ಕೆಳಗೆ ನೋಡಿದರೆ ಎಕ್ಸ್ ಸ್ಕ್ವಯರ್ಗು ಎಕ್ಸ್ ಸ್ಕ್ವಯರ್ಗೂ ಹೋಯ್ತು ವೈ ಸ್ಕ್ವಯರ್ಗೂ ವೈ ಸ್ಕ್ವಯರ್ಗೂ ಹೋಯ್ತು ಝೆಡ್ ಸ್ಕ್ವಯರ್ಗೂ ಝಡ್ ಸ್ಕ್ವಯರ್ಗೂ ಹೋಯ್ತು ಅಂದರೆ ಝೆಡ್ ಸ್ಕ್ವೇರ್ ಒಂದಲೆ ಝಡ್ ಸ್ಕ್ವೇರ್ ಅಂತ ಒಂದೊಂದು ಉಳಿತತೆ ಒಂದು ಉಳಿದ್ರೆ ಏನು ಲೆಕ್ಕಕ್ಕಿಲ್ಲ ಎಂಟು ಒಂದಲೆ ಎಂಟು ಅಂತ ಆಗುತ್ತೆ ನೆಕ್ಸ್ಟ್ ಸಂಖ್ಯೆ ಬಾಕ್ಸಣ ನಾಲ್ಕು ಒಂದಲೇ ನಾಲ್ಕು ನಾಲ್ಕೆರಡಲೆ ಎಂಟು ಎಷ್ಟು ಉಳಿತು ಇಲ್ಲಿ ಎರಡು ಉಳಿತು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಉಳಿತು ಇದನ್ನು ಬೇಕಾದರೆ ನಾವು ಒಳಗಡೆ ನಾವು ಗುಣಿಸ್ಬೋದು ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಎರಡು ಇಂಟು ವೈ ಎರಡು ವೈ ಎರಡು ಇಂಟು ಝೆಡ್ ಎರಡು ಝೆಡ್ ಅಂತನಾದರೂ ಬರ್ಬೋದು ಹಿಂಗೆ ಬರಿಬೋದು ನೆಕ್ಸ್ಟ್ ನಾಲ್ಕನೇ ಲೆಕ್ಕಕ್ಕೆ ಹೋಗೋಣ ಎಕ್ಸ್ನಾಗಾತ ಮೂರು ಪ್ಲಸ್ ಎರಡು ಎಕ್ಸ್ನಾಗಾತ ಎರಡು ಪ್ಲಸ್ ಮೂರು ಎಕ್ಸ್ ಡಿವೈಡೆಡ್ ಬೈ ಎರಡು ಎಕ್ಸ್ ಇಲ್ಲಿ ಇಲ್ಲಿ ಕಾಮನ್ನಾಗಿರೋದು ನಾವು ನೋಡಿದರೆ ಎಕ್ಸ್ ಕಾಮನ್ ಇದೆ ಈ ಮೂರರಲ್ಲೂ ನಾವು ಎಕ್ಸನ್ನು ಹೊರಗೆ ತೆಗೋಣ ಇಲ್ಲಿ ಒಂದು ಎಕ್ಸ್ ತೆಗೆದ್ರೆ ಎಕ್ಸ್ನಾಗಾತ ಎರಡು ಉಳಿತು ಇಲ್ಲಿ ಒಂದು ಎಕ್ಸ್ ತೆಗೆದ್ರೆ ಎರಡು ಎಕ್ಸ್ ಉಳಿತು ಇಲ್ಲಿ ಒಂದು ಎಕ್ಸ್ ತೆಗೆದ್ರೆ ಮೂರು ಉಳಿತು ಕೆಳಗಡೆ ಡಿವೈಡೆಡ್ ಬೈ ಎರಡು ಎಕ್ಸ್ ಬರೆದಿದ್ವಿ ಇ ಎಕ್ಸ್ಗೂ ಈ ಎಕ್ಸ್ಗೂ ಹೋಯ್ತು ಎಕ್ಸ್ ಒಂದಲೇ ಎಕ್ಸು ಎಕ್ಸ್ ಒಂದಲೇ ಎಕ್ಸ್ ಇನ್ನೇನು ಉಳಿತು ಕೆಳಗೆ ಎರಡು ಉಳಿದಿದೆ ಎರಡನೇ ಒಂದು ಅಂತ ಅದನ್ನೇ ಬರೆದಿದ್ದೀವಿ ಇಲ್ಲ ಇಲ್ಲಾಂದರೆ ಇಲ್ಲಿ ಕೆಳಗೆ ಗೆರೆ ಆದರೂ ಗೆಳೆ ಎರಡದಾದ್ರೂ ಎರಡು ಬರಿಬೋದು ಅಥವಾ ಎರಡನೇ ಒಂದು ಅಂತ ಅಂದರೂ ಬರಿಬಹುದು ಇನ್ನು ಉಳಿದಿದ್ದೇನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಮೂರು ಸೇಮ್ ಉತ್ತರ ಅಷ್ಟೇ ಅದು ಸುಲಭ ಮಕ್ಕಳೇ ನೆಕ್ಸ್ಟ್ ಪಿ ನಗಾತ ಮೂರು ಕ್ಯೂ ನಗಾತ ಆರು ಮೈನಸ್ ಪಿ ನಗಾತ ಆರು ಕ್ಯೂ ನಗಾತ ಮೂರು ಡಿವೈಡೆಡ್ ಬೈ ಪಿ ನಗಾತ ಮೂರು ಕ್ಯೂ ನಗಾತ ಮೂರು ಈಗ ಇವೆರಡರಲ್ಲಿ ಕಾಮನ್ನಾಗಿರೋದಂದರೆ ಪಿ ನಗಾತ ಮೂರು ಕ್ಯೂ ನಗಾತ ಮೂರನ್ನ ಹೊರಗೆ ತೆಗೆದ್ವಿ ಇಲ್ಲಿ ಪಿ ನಗಾತ ಮೂರು ಖಾಲಿ ಆಯಿತು ಇಲ್ಲಿ ಕ್ಯೂನಗಾತ ಮೂರು ಹೋದರೆ ಇನ್ನೂ ಮೂರು ಉಳಿತು ಕ್ಯೂನಗಾತ ಮೂರು ಮೈನಸ್ ಇಲ್ಲಿ ಪೀನಗಾತ ಮೂರು ಹೋದರೆ ಇನ್ನೂ ಪೀನಗಾತ ಮೂರು ಉಳಿತು ಇಲ್ಲಿ ಕ್ಯೂನ ಮುಗ್ಗಾತ ಮೂರು ವರಕು ಹೋಯ್ತು ಹಂಗಾಗಿ ಅದು ಖಾಲಿ ಆಯಿತು ಕೆಳಗಡೆ ಡಿವೈಡೆಡ್ ಬೈ ಅಂದರೆ ಇಲ್ಲಿ ಛೇದ್ದಲ್ಲಿ ಪೀನಗಾತ ಮೂರು ಕ್ಯೂನಗಾತ ಮೂರು ಬರ್ದ್ವಿ ಪೀನಘಾತ ಮೂರಕ್ಕೂ ಪೀನಗಾತ ಮೂರಕ್ಕೂ ಹೋಯ್ತು ಕ್ಯೂನಗಾತ ಮೂರಕ್ಕೂ ಕ್ಯೂನಗಾತ ಮೂರಕ್ಕೂ ಹೋಯ್ತು ಏನು ಉಳಿತು ಕ್ಯೂ ನಗಾತ ಮೂರು ಮೈನಸ್ ಪಿ ನಗಾತ ಮೂರು ನೆಕ್ಸ್ಟ್ ಮೂರನೇ ಮೇನ್ ಲೆಕ್ಕಗಳನ್ನು ಮಾಡೋಣ ಈ ಕೆಳಗಿನ ಭಾಗಾಕಾರಗಳನ್ನು ಮಾಡಿ ಅಂತ ಕೊಟ್ಟಿದ್ದಾನೆ ಅಂದರೆ ಭಾಗಿಸ್ಬೇಕು ಡಿವೈಡೆಡ್ ಬೈ ಇದೆ ಐದು ಡಿವೈಡೆಡ್ ಬೈ ಐದರಿಂದ ಭಾಗಿಸ್ಬೇಕು ನಾವು ಒಂದೊಂದಾಗಿ ನಾವು ಎಕ್ಸಸೈಸ್ನಲ್ಲಿ ಮಾಡೋಣ ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಐದು ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದರಲ್ಲಿ ಐದನ್ನ ಹೊರಗೆ ತಗೊಳ್ಳೋಣ ಐದನ್ನು ಹೊರಗೆ ತಗೊಂಡ್ರೆ ಐದೆರಡಲೇ ಹತ್ತು ಐದೆರಡಲೇ ಹತ್ತು ಎರಡು ಎಕ್ಸ್ ಉಳಿತು ಮೈನಸ್ ಐದೈದಲೇ ಇಪ್ಪತ್ತೈದು ಕೆಳಗಡೆ ಡಿವೈಡೆಡ್ ಬೈ ಐದು ಐದೊಂದಲೇ ಐದು ಐದೊಂದಲೇ ಐದು ಹೋಯಿತು ಏನು ಉಳಿತು ಎರಡು ಎಕ್ಸ್ ಮೈನಸ್ ಐದು ಉಳಿತು ನೆಕ್ಸ್ಟ್ ಎರಡನೇ ಲೆಕ್ಕ ಹತ್ತು ಎಕ್ಸ್ ಮೈನಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಎರಡು ಎಕ್ಸ್ ಮೈನಸ್ ಐದು ಇದರಲ್ಲೂ ಐದನ್ನು ನಾವು ಕಾಮನ್ನಾಗಿ ಹೊರಗೆ ತೆಗೆದ್ರೆ ಐದರಡಲೇ ಹತ್ತು ಎರಡು ಎಕ್ಸ್ ಮೈನಸ್ ಐದು ಐದೈದಲೇ ಇಪ್ಪತ್ತೈದು ಎರಡು ಎಕ್ಸ್ ಮೈನಸ್ ಐದು ಒಳಗು ಉಳಿದಿದೆ ಕೆಳಗಡೆ ಭಾಗಾಕಾರದಲ್ಲೂ ಕೂಡ ಎರಡು ಎಕ್ಸ್ ಮೈನಸ್ ಐದು ಎರಡು ಎಕ್ಸ್ ಮೈನಸ್ ಐದಕ್ಕೂ ಎರಡು ಎಕ್ಸ್ ಮೈನಸ್ ಐದಕ್ಕೂ ಹೋಯಿತು ಐದು ಉಳಿತು ಸೇಮ್ ಇದೇ ಲೆಕ್ಕ ಆದರೆ ಭಾಗ ಆಗಿರೋದು ಇಲ್ಲಿ ಐದು ಭಾಗ ಆಗಿದೆ ಇಲ್ಲಿ ಎರಡು ಎಕ್ಸ್ ಮೈನಸ್ ಐದು ಭಾಗ ಆಗಿದೆ ಮೂರನೇ ಲೆಕ್ಕ ಹತ್ತು ವೈ ಇಂಟು ಆರು ವೈ ಪ್ಲಸ್ ಇಪ್ಪತ್ತೊಂದು ಡಿವೈಡೆಡ್ ಬೈ ಐದು ಇಂಟು ಎರಡು ವೈ ಪ್ಲಸ್ ಏಳು ಇಲ್ಲಿ ಹತ್ತು ವೈ ಆರು ವೈ ಪ್ಲಸ್ ಇಪ್ಪತ್ತೊಂದು ಸೇಮ್ ಬರ್ಕೊಂಡ್ವಿ ಡಿವೈಡೆಡ್ ಬೈ ಐದು ಇಂಟು ಎರಡು ವೈ ಪ್ಲಸ್ ಏಳು ಸೇಮ್ ಬರ್ಕೊಂಡಿವಿ ಐದೊಂದಲೇ ಐದು ಐದೆರಡಲೆ ಹತ್ತು ಎರಡು ವೈ ಉಳಿತು ಇಂಟು ಮೂರನ್ನು ಹೊರಗೆ ತಗೊಂಡಿದ್ದೆವು ನಾವು ಇದರಲ್ಲಿ ಆರು ವೈನಾಗೆ ಇಪ್ಪತ್ತೊಂದರಾಗ ಮೂರು ಕಾಮನ್ ಇದೆ ಮೂರು ಹೊರಗೆ ತಕೊಂಡ್ರೆ ಮೂರೆರಡಲೆ ಆರು ಮೂರೆರಡಲೆ ಆರು ಆಗಿರೋದ್ರಿಂದ ಎರಡು ವೈ ಉಳಿತು ಮೂರು ಏಳು ಇಪ್ಪತ್ತೊಂದು ಇಲ್ಲಿ ಏಳು ಎರಡು ವೈ ಪ್ಲಸ್ ಏಳು ಕೆಳಗಡೆ ಎರಡು ವೈ ಪ್ಲಸ್ ಏಳು ಉಳಿದಿದೆ ಕೆಳಗಡೆ ಗೆರೆ ಹಾಕಿ ಎರಡು ವೈ ಪ್ಲಸ್ ಏಳು ಸೇಮ್ ಬರೆದಿದ್ವಿ ಇಲ್ಲಿ ಎರಡು ವೈ ಸೇಮು ಇಲ್ಲಿ ಮೂರು ಹೊರಗೆ ತಕೊಂಡಿದ್ವಿ ಹಾಗಾಗಿ ಎರಡು ವೈ ಪ್ಲಸ್ ಏಳು ಬಂದಿದೆ ಎರಡು ವೈ ಪ್ಲಸ್ ಏಳಕ್ಕೂ ಎರಡು ವೈ ಪ್ಲಸ್ ಏಳುಕ್ಕೂ ಕೆಳಗೆ ಹೋಯಿತು ಮೂರ ಎರಡನೇ ಆರು ವೈ ಹಂಗೆ ಉಳಿತು ನೆಕ್ಸ್ಟ್ ನಾಲ್ಕನೇ ಲೆಕ್ಕ ಒಂಬತ್ತು ಎಕ್ಸ್ ಎಕ್ಸ್ಕ್ವಯರ್ ವೈ ಸ್ಕ್ವಯರ್ ಇಂಟು ಮೂರು ಝೆಡ್ ಮೈನಸ್ ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೇಳು ಎಕ್ಸ್ ವೈ ಝೆಡ್ ಮೈನಸ್ ಎಂಟು ಈಗ ಇದನ್ನು ನಾವು ಒಂಬತ್ತು ಎಕ್ಸ್ ಕ್ಕ್ವಯರ್ ವೈ ಸ್ಕ್ವೇರ್ನ ಸೇಮ್ ಬರ್ಕಂಡ್ವಿ ಇದರೊಳಗಿರ್ತಕ್ಕಂಥ ಮೂರನ್ನ ಹೊರಗೆ ತೆಗ್ದೀವಿ ಕಾಮನ್ ಇದೆ ಮೂರು ಹೊರಗೆ ಹೊರಗೆ ತಗೊಂಡ್ವಿ ಮೂರು ತೆಗೆದ್ರೆ ಇಲ್ಲಿ ಝಡ್ ಉಳಿತು ಮೈನಸ್ ಇಲ್ಲಿ ಮೂರು ತೆಗ್ದ ಮೂರೆಂಟ್ಲೇ ಎಂಟು ಉಳಿತು ಮೂರೆಂಟ್ಲಿ ಇಪ್ಪತ್ನಾಲ್ಕು ಎಂಟು ಉಳಿತು ಝೆಡ್ ಮೈನಸ್ ಎಂಟು ಕೆಳಗಡೆ ಇಪ್ಪತ್ತೇಳು ಎಕ್ಸ್ ವೈ ಇಂಟು ಝೆಡ್ ಮೈನಸ್ ಎಂಟು ಝೆಡ್ ಮೈನಸ್ ಎಂಟಕ್ಕೂ ಝೆಡ್ ಮೈನಸ್ ಎಂಟಕ್ಕೂ ಹೋಯಿತು ಒಂಬತ್ತ್ಮೂರಲೆ ಇಪ್ಪತ್ತೇಳು ಅಂತ ಮೂರೊಂದಲೆ ಮೂರು ಮೂರೊಂಬತ್ತಲೆ ಇಪ್ಪತ್ತೇಳು ಒಂಬತ್ತೊಂದಲೆ ಒಂಬತ್ತು ಒಂಬತ್ತೊಂದಲೇ ಒಂಬತ್ತು ಎಕ್ಸ್ನಗಾತ ಎರಡರಲ್ಲಿ ಒಂದು ಎಕ್ಸ್ ಒಂದು ಎಕ್ಸ್ಗೂ ಈ ಎಕ್ಸ್ನಾಗಾತ ಎರಡರಲ್ಲಿರೋ ಒಂದು ಎಕ್ಸ್ಗೂ ಹೋಯ್ತು ಏನು ಉಳಿತು ಒಂದು ಎಕ್ಸ್ ಉಳಿತು ಇಲ್ಲಿ ವೈನ ಗಾತ ಎರಡರಲ್ಲಿ ಒಂದು ವೈ ಹೋಯ್ತು ಇನ್ನು ಒಂದು ವೈ ಉಳಿದೈತೆ ಅದನ್ನು ಒಂದು ವೈ ಬರೆದ್ವಿ ಅಂದರೆ ಏನು ಉಳಿತು ಎಕ್ಸ್ ವೈ ಉಳಿತು ಉತ್ತರ ನೆಕ್ಸ್ಟ್ ಐದನೇ ಲೆಕ್ಕಕ್ಕೆ ಹೋಗೋಣ ಈಗ ಐದನೇ ಪ್ರಶ್ನೆ ತೊಂಬತ್ತಾರು ಎ ಬಿ ಸಿ ಇಂಟು ಮೂರು ಎ ಮೈನಸ್ ಹನ್ನೆರಡು ಇಂಟು ಐದು ಬಿ ಮೈನಸ್ ಮೂವತ್ತು ಡಿವೈಡೆಡ್ ಬೈ ನೂರ ನಲ್ವತ್ನಾಲ್ಕು ಇಂಟು ಎ ಮೈನಸ್ ನಾಲ್ಕು ಇಂಟು ಬಿ ಮೈನಸ್ ಆರು ಇಲ್ಲಿ ಮೇಲಿರೋದು ನಾವು ತೊಂಬತ್ತಾರು ಎ ಬಿ ಸಿ ಹಂಗೆ ಬರ್ಕಂಡ್ವಿ ಈ ಮೂರು ಎ ಮೈನಸ್ ಹನ್ನೆರಡರಲ್ಲಿ ಮೂರು ಕಾಮನ್ ಇದೆ ಮೂರು ಹೊರಗೆ ತೆಗೆದ್ರೆ ಎ ಉಳಿತು ಮೂರು ನಾಲ್ಕಲೆ ಹನ್ನೆರಡು ನಾಲ್ಕು ಉಳಿತು ಎ ಮೈನಸ್ ನಾಲ್ಕು ಉಳಿತು ಇಂಟು ಇಲ್ಲಿ ಇವೆರಡರಲ್ಲಿ ಐದು ಕಾಮನ್ ಇದೆ ಐದು ಹೊರಗೆ ತೆಗೆದ್ರೆ ಇಲ್ಲಿ ಐದು ಬಿನಾಗೆ ಐದು ವರಕ್ಕೆ ತೆಗೆದ್ರೆ ಬಿ ಬಿ ಉಳಿತು ಮೈನಸ್ ಐದು ಆರು ಮೂವತ್ತು ಮೂವತ್ತರಾಗ ಐದು ಹೊರಗೆ ತೆಗೆದ್ರೆ ಆರು ಉಳಿತು ಬಿ ಮೈನಸ್ ಆರು ಉಳಿತು ಇಲ್ಲಿ ಇಲ್ಲಿ ಡಿವೈಡೆಡ್ ಬೈ ಮಾಡ್ತಕ್ಕಂಥ ನೂರ ನಲ್ವತ್ನಾಲ್ಕು ಇಂಟು ಎ ಮೈನಸ್ ನಾಲ್ಕು ಬಿ ಮೈನಸ್ ಆರು ಹಂಗೆ ಬರ್ತೀವಿ ಈ ಬಿ ಮೈನಸ್ ಆರಕ್ಕೂ ಈ ಬಿ ಮೈನಸ್ ಆರಕ್ಕೂ ಹೋಯ್ತು ಎ ಮೈನಸ್ ನಾಲ್ಕಕ್ಕೂ ಎ ಮೈನಸ್ ನಾಲ್ಕಕ್ಕೂ ಹೋಯಿತು ಹನ್ನೆರಡರ ಮಗ್ಗೆ ಹನ್ನೆರಡು ಎಂಟಲೇ ತೊಂಬತ್ತಾರು ಹನ್ನೆರಡು ಹನ್ನೆರಡಲೆ ನೂರು ನಲ್ವತ್ನಾಲ್ಕು ನೆಕ್ಸ್ಟು ನಾಲ್ಕರ ಮಗ್ಗೆ ನಾಲ್ಕೆರಡಲೇ ಎಂಟು ನಾಲ್ಕು ಮೂರಲೇ ಹನ್ನೆರಡು ಮೂರ್ರ ಮಗೆ ಮೂರೊಂದಲೆ ಮೂರು ಮೂರೊಂದಲೇ ಮೂರು ಕೆಳಗೆ ಯಾವುದೋ ಸಂಖ್ಯೆ ಉಳಿದಿಲ್ಲ ಮೇಲೆ ಏನು ಸಂಖ್ಯೆ ಉಳಿದಿದೆ ನೋಡ್ರಿ ಎರಡು ಐದು ಉಳಿದಿದೆ ಎರಡು ಐದಲೇ ಹತ್ತಾಯಿತು ಮತ್ತು ಕೆಳಗೇನು ಯಾವುದೇ ಬೀಜಾಕ್ಷರಗಳು ಉಳಿದಿಲ್ಲ ಮೇಲೆ ಬೀಜಾಕ್ಷರಗಳು ಯಾವ ಉಳಿದವೆ ಎ ಬಿ ಸಿ ಉಳಿದೆ ಹತ್ತು ಎ ಬಿ ಸಿ ಉಳಿದಿದೆ ಇಲ್ಲಿಗೆ ಈ ಐದು ಲೆಕ್ಕಗಳು ಮುಗಿದು ಮೂರನೇ ಮೇಯ್ನು ನಾಲ್ಕನೇ ಮೇಯ್ನಿಂದ ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ ಮಕ್ಕಳೇ ಲೆಕ್ಕಗಳು ಹೇಗೆ ನಿಮಗೆ ಅರ್ಥ ಆದು ಕಾಮೆಂಟ್ ಮಾಡಿ ಮಕ್ಕಳೇ